Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸೌತೆಕಾಯ್ದು ಮಸಾಲಾ ಪರಾಠ ನಾರ್ಮಲಾಗಿ ಮತ್ತು ಲಚ್ಚ ಪರಾಠ ಲೇಯರ್ ಇರೋದು ಎರಡು ಒಟ್ಟಿಗೆ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ ಅದಕ್ಕೆ ಕುಕುಂಬರ್ ರುಬ್ಬಿಂದನ ಅದಕ್ಕೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಆ ಲಿಕ್ವಿಡ್ಗೆ ಮಿಸ್ ಮಿಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ನೋಡಿ ರೆಡಿ ಮಾಡಿರುವಂತಹ ಪರಾಠ ಮತ್ತು ಅದಕ್ಕೆ ಸ್ವಲ್ಪ ಮನೇಲಿ ಸೈಡ್ ಡಿಶ್ ಮತ್ತು ಚಟ್ನಿ ಪೌಡರು ಇಟ್ಟಿದ್ದೀನಿ ಜೊತೆ ಇಲ್ಲಿ ಅಕಂಪ್ಲಿಷ್ಮೆಂಟಾಗಿ ಹಾಗೆ ನೋಡಿ ಇವಾಗ ಎಳೆಯೇ ಕುಕುಂಬರ್ ಕಟ್ ಮಾಡಿರೋದು ಅಂದರೆ ಸೌತೆಕಾಯಿ ಇದು ಇರುತ್ತಲ್ಲ ಅದು ಆಗುತ್ತೆ ನಾರ್ಮಲಾಗಿರೋದಿರೋದಿಲ್ಲ ಅದು ಆಗುತ್ತೆ ಆದರೆ ಬೀಜ ಗೀಜ ಏನೂ ಆಗಿರಬಾರ್ದು ತುಂಬ ಎಳೆಯದು ಹಾಕಿದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಳೆ ಕರ್ಬೇವಿನ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೀ ಸ್ಪೂನ್ ಹಾಗೆ ನೋಡಿ ಕ್ಯೂಮಿನ್ ಪೌಡ್ರು ಸಾಲ್ಟು ಮತ್ತು ಅರಶಿನ ಪುಡಿ ಮತ್ತು ಗರಂ ಮಸಾಲ ಪೌಡರು ಹ್ಞೂ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ಕಟ್ ಮಾಡಿರುವಂತಹ ಸಾಧಾರಣ ಒಂದೂವರೆ ಕಪ್ಪು ಎರಡು ಸಣ್ಣದು ಸೌತೆಕಾಯಿ ಹಾಕಿದ್ದೀನಿ ಎಳೆಯದು ಅದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ತುಂಬ ಖಾರ ಇದೆ ಅದು ಸಾಕಾಯಿತು ನಮಗೆ ಕರೆಕ್ಟಾಗಿತ್ತು ಐಡಿಯಲಾಗಾಯಿತು ಸ್ವಲ್ಪ ಎಳೆಯದು ಎಳೆ ಕರ್ಬೇವಿನ ಸೊಪ್ಪು ಒಂದು ಹದಿನೈದರಿಂದ ಇಪ್ಪತ್ತು ಹೆಸರು ಹಾಕಿದ್ದೀನಿ ಎಲೆಗಳನ್ನ ಹಾಗೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟ ಬಂದಷ್ಟು ಹಾಕ್ಕೊಳ್ಳಿ ಬರೀ ಸೊಪ್ಪು ಮಾತ್ರ ಹಾಕಿ ಹಾಕಿನ ಅದಿಂಟು ಏನೂ ಹಾಕಿಲ್ಲ ಎಳೆ ಕೊತ್ತಂಬರಿ ಸೊಪ್ಪು ಹತ್ತಿ ತುಂಬ ಚೆನ್ನಾಗಿ ಸಿಗತ್ತಲ್ಲ ನೀರಗಿರಿ ಏನು ಹಾಕಬೇಡಿ ಫೈನಾಗಿ ಗ್ರೈಂಡ್ ಮಾಡಿಕೊಡಿ ಲಿಕ್ವಿಡ್ ಆಗೋ ಹಾಗೆ ಏನು ಗಂಟುಗಳಿರಬಾರ್ದು ಆ ಥರ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ಫೈನಾಗಿ ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಡಿ ಈಗ ಅದಕ್ಕೆ ಅರಶಿನ ಪುಡಿ ಒನ್ ಫಿಫ್ತ್ ಟೀ ಸ್ಪೂನು ಹಾಗೇ ಗರಂ ಮಸಾಲೆ ಪೌಡ್ರು ಅರ್ಧ ಟೀ ಸ್ಪೂನು ಆಮೇಲೆ ರೋಸ್ಟೆಡ್ ಕ್ಯೂಮಿನ್ ಪೌಡ್ರ್ ಹಾಕಿದ್ದೀನಿ ಅದು ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಸಾಕಾಗತ್ತೆ ಅದಕ್ಕಿಂತ ಜಾಸ್ತಿ ಬೇಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಯಿತು ಉಪ್ಪು ಕೂಡ ಕಡಿಮೆ ಆಗಲಿಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಒಂದು ಟೀ ಸ್ಪೂನು ತುಪ್ಪ ದೇಸಿ ಘೀ ಹಾಕ್ಕೊಂಡಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಿಮ್ಗೆ ಗೊತ್ತಲ್ಲ ಸೌತೆಕಾಯಿ ಎಷ್ಟು ಒಳ್ಳೆಯದು ಹೆಲ್ತ್ಗೆ ಅಂತಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಅದು ಇಮ್ಯುನಿಟಿ ಬೂಸ್ಟಿಂಗು ವಿಟಮಿನ್ ಸಿ ಇದೆ ಕೆ ಇದೆ ಹಾಗೆ ಅದು ಯಾವತ್ತು ನಮಗೆ ಹೈಡ್ರೇಟ್ ಆಗಿರೋದಕ್ಕೆ ಅಂದರೆ ಯಾವತ್ತು ನೀರಿನ ಅಂಶ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಅದಕ್ಕೆ ಎರಡು ಕಪ್ಪು ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ಪು ಕಡಲೆ ಹಿಟ್ಟು ಅಂದರೆ ನಾವು ಬಜ್ಜಿ ಬೊಂಡಾಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಹಿಟ್ಟು ಎಲ್ಲ ಒಟ್ಟಿಗೆ ಚೆನ್ನಾಗಿ ಸ್ಪೂನಿಂದ ಫಸ್ಟ್ ಮಿಕ್ಸ್ ಮಾಡಿಕೊಳ್ಳಿ ಇದು ಕುಕುಂಬರ್ ನಮಗೆ ವೆಯ್ಟ್ ಲಾಸು ಕೂಡ ಹೆಲ್ಪ್ ಮಾಡುತ್ತೆ ಇವಾಗ ನಾನು ಕಲಿಸಿದ್ದೀನಿ ಆಲ್ರೆಡಿ ಅದು ಶಾ ಸ್ವಲ್ಪ ಕಮ್ಮಿ ಬಂತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕಿರ್ಬೋದು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಸಾಫ್ಟು ಅಂದರೆ ಮೃದುವಾಗಿ ನಾವು ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ತೀವಿ ಅಷ್ಟು ಸಾಫ್ಟಾಗಿ ನೋಡಿ ಕಲಿಸಿದ್ದು ಎಷ್ಟು ಸಾಫ್ಟಾಗಿ ಆಗಿದೆ ಹೌದಾ ನೋಡಿದ್ರಲ್ಲ ಈಗ ನಾನು ಕೆಲವೆಲ್ಲ ಆಗಿದೆ ಇವಾಗ ನಿಮಗೆ ಲಟ್ಸೋದು ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದು ಪರಾಠ ಮಾಡಬೇಕನ್ಸುತ್ತೋ ಅಷ್ಟು ಹಿಟ್ಟು ತೆಗೆದುಬಿಟ್ಟು ಚೆನ್ನಾಗಿ ಕೈನಲ್ಲಿ ನಾದ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಚಪಾತಿ ಅಥವಾ ಪರಾಠ ಆಗುತ್ತೆ ನೋಡಿ ರೌಂಡಾಗಿ ಇದು ಮಾಡ್ಕೊಳ್ಳಿ ಫ್ಲ್ಯಾಟ್ ಮಾಡ್ಕೊಳ್ಳಿ ಹಾಗೆ ಹಿಟ್ಟಿನಲ್ಲಿ ಅದನ್ನು ಡಸ್ಟ್ ಮಾಡ್ಕೊಳ್ಳಿ ಅಂದರೆ ಹಿಟ್ಟಿನಲ್ಲಿ ಅದ್ಕೊಳ್ಳಿ ಮತ್ತು ವರ್ಕ್ ಏರಿಯಾದಲ್ಲಿ ಲಟ್ಸಿ ಚೆನ್ನಾಗಿ ಲಟ್ಸ್ಕೊಳ್ಳಿ ನಾಲ್ಕು ಇಂಚು ರೌಂಡ್ ಅಷ್ಟು ಮಾಡಿದರೆ ಸಾಕಾಗತ್ತೆ ಚಪಾತಿ ಮಾಡಿದರೆ ಸಾಕು ರೌಂಡು ಈಗ ಸಣ್ಣದೊಂದು ಪೂರಿ ಮಾಡೋಷ್ಟು ನಾಲ್ಕು ಇಂಚಷ್ಟು ಮಾಡ್ಕೊಳ್ಳಿ ಸಾಕು ಈಗ ಆಯಿತಲ್ಲ ಅದಕ್ಕೆ ತುಪ್ಪನೋ ಅಥವಾ ಎಣ್ಣೆನೋ ನಿಮ್ಗೆ ಯಾವ್ದು ಅನುಕೂಲ ಇದೆಯೋ ಅದನ್ನು ಹಚ್ಕೊಳ್ಳಿ ನಾನು ಒಂಚೂರು ತುಪ್ಪ ಹಚ್ಚಿದ್ದೀನಿ ತೆಳು ಮಾಡಿಬಿಟ್ಟು ಥ್ರೂಟ್ ಹಾಗೆ ಎಲ್ಲದಕ್ಕೂ ಹಚ್ಕೊಳ್ಳಿ ಮತ್ತು ಸ್ವಲ್ಪ ಹಿಟ್ಟನ್ನ ಅದಕ್ಕೆ ಸ್ಪ್ರಿಂಕಲ್ ಮಾಡಿಕೊಳ್ಳಿ ನಮಗೆ ಸ್ವಲ್ಪ ಲೇಯರ್ ಬರೋಕ್ಕೋಸ್ಕರ ಇದನ್ನು ಮಾಡೋದು ಈಗ ಅದನ್ನು ನಾನು ತೋರಿಸಿರೋ ಹಾಗೆ ಫೋಲ್ಡ್ ಮಾಡಿ ಮತ್ತೆ ಒಂಚೂರು ತುಪ್ಪ ಪೂರ್ತಿ ಆ ಫೋಲ್ಡಿಗೆ ಹಚ್ಕೊಳ್ಳಿ ಆರ್ ಎಣ್ಣೆ ಏನೂ ಆಗುತ್ತೆ ಮತ್ತು ಒಂಚೂರು ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಕೊಳ್ಳಿ ಹಿಟ್ಟನ್ನ ಒಂಚೂರು ಹಾಕ್ಕೊಳ್ಳಿ ಮತ್ತು ಅದನ್ನ ಫೋಲ್ಡ್ ಮಾಡಿ ಟ್ರ್ಯಾಂಗ್ಯುಲರ್ ಫೋಲ್ಡ್ ಕೊಡಿ ಈಗ ಹಿಟ್ನಲ್ಲಿ ಅದ್ಬಿಟ್ಟು ಮತ್ತೆ ಟ್ರಯಾಂಗಲ್ನ ರೋಲ್ ಮಾಡ್ಕೊಳ್ಳಿ ಲಟ್ಟಿಸ್ಕೊಳ್ಳಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಲಟ್ಸ್ಕೊಳ್ಳಿ ದಪ್ಪ ಬೇಕಾದರೆ ದಪ್ಪ ಲಟ್ಸ್ಕೊಳ್ಳಿ ಅವ್ರವ್ರ ಅನುಕೂಲಕ್ಕೆ ನಾನು ಈ ಒಂಥರ ತುಂಬ ದಪ್ಪ ಆಗೋಲ್ಲ ನಮಗೆ ಸೊ ನಾನು ಮೀಡಿಯಮ್ ಆಗಿ ಲಟ್ಸಿದ್ದೀನಿ ಲಟ್ಟಿಸ್ಕೊಳ್ಳಿ ನೋಡಿ ಎಷ್ಟು ತೆಳು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳು ಲಟ್ಸಿದ್ದೀನಿ ಅಂತ ಒಂದೇ ಥರ ಲಟ್ಸಿದ್ರೆ ಚೆನ್ನಾಗಿ ಬರುತ್ತೆ ಚಪಾತಿ ಈಗ ತವಾ ಬಿಸಿಯಾಗಿದೆ ಅದ್ರ ಮೇಲೆ ಹಾಕ್ಕೊಳ್ಳಿ ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನೋಡಿ ನಿಮಗೆ ಬಬಲ್ಸ್ ಕಾಣ್ತಾ ಇದೆ ನೋಡಿ ಅಲ್ವಾ ಬ ಗುಳ್ಳೆಗಳು ಬಂದಿರೋದು ಅಂದರೆ ಫ ಕೆಳಗಡೆ ಒಂಥರ ಫರ್ಮ್ ಆಯಿತು ಈಗ ಫ್ಲಿಪ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಕೊಳ್ಳಿ ಬ್ರಷಿಂದ ಹಚ್ಚಿದರೆ ನಮಗೆ ಸ್ವಲ್ಪ ಹಚ್ಕೊಬೋದು ನಾವು ಹಾಕಿಬಿಟ್ರೆ ಏನಾಗುತ್ತೆ ಒಂದು ರಾಶಿ ಬಿದ್ದುಬಿಡುತ್ತೆ ಅದಕ್ಕೋಸ್ಕರ ನಾನು ಬ್ರಷಿಂದ ಬ್ರಷ್ ಮಾಡ್ತಾ ಇದ್ದೀನಿ ಈಗ ಒಂಥ ಒಂದು ಸತಿ ಎಲ್ಲನೂ ಪ್ಲ್ಯಾಟುಲದಿಂದ ಹರಡ್ಕೊಳ್ಳಿ ಮತ್ತು ಫ್ಲಿಪ್ ಮಾಡಿ ಈಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಪಫ್ ಆಯಿತು ನೋಡಿ ಪಫ್ ಅಪ್ ಆಯಿತು ಉಬ್ತು ಹೌದಾ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ತಾಯಿದೆ ನೋಡಿ 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 ಎಷ್ಟು ಚೆನ್ನಾಗಿ ಪಫ್ ಅಪ್ ಆಯಿತು ನೋಡಿ ರೊಟ್ಟಿ ಅಲ್ವಾ ಕಾಣತ್ತಲ್ಲ ಈಗ ರೊಟ್ಟಿ ರೋಸ್ಟ್ ಆಯಿತು ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಎಮ್ಮಿ ಪರಾಠ ರೆಡಿ ಆಯಿತು ನಾರ್ಮಲಾಗಿ ನಾವು ಚಪಾತಿ ಮಾಡ್ತೀರಲ್ಲ ಅಂಥದ್ದು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಅಪ್ ಆಗುತ್ತೆ ಪೂರ್ತಿ ಬಿಟ್ಬಿಟ್ಟಿದೆ ಲೇಯರು ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ನೋಡಿ ಡಬಲು ಟ್ರಿಪಲ್ಲು ಲೇಯರು ಬಂದೊಂದು ಕಡೆ ಬಂದಿರತ್ತೆ ನಾವು ಫೋಲ್ಡ್ ಮಾಡಿ ಮಡ್ಚಿಡ್ತೀವಲ್ಲ ಅಲ್ಲಿ ಮೂರು ಲೇಯರ್ ಬಂದಿರುತ್ತೆ ಇಲ್ಲದ್ರೆ ಬರೋದು ಎರಡೇ ಲೇಯರ್ ಇದಕ್ಕೆ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ ನಾನು ಇಷ್ಟು ಚೆನ್ನಾಗಿರೋ ಪರಾಠೇ ತಿನ್ನಿಲ್ಲ ಸೌತೆಕಾಯ್ದು ಇಷ್ಟು ಚೆನ್ನಾಗಾಗುತ್ತೆ ಅಂತಲೂ ಗೊತ್ತಿಲ್ಲ ಎರಡು ಮೂರು ಸರ್ತಿ ಮಾಡಿಬಿಟ್ಟು ಆಮೇಲೆ ಹಾಕಿದ್ದೀನಿ ಈಗ ಅದರದ್ದೇ ಲಚ್ಚಾ ಪರಾಠ ಹೇಗೆ ಮಾಡೋದು ಅಂತ ನೋಡೋಣ ಅದೇ ಹಿಟ್ಟಿನಲ್ಲಿ ಉಳಿದಿರೋ ಹಿಟ್ಟಲ್ಲಿ ಮಾಡಿದ್ದೀನಿ ಈಗ ನೋಡಿ ಇದಕ್ಕೆ ಸ್ವಲ್ಪ ದೊಡ್ಡ ಗುಳಿಗೆ ತೊಗೋಬೇಕಾಗತ್ತೆ ಯಾಕಂದರೆ ನೋಡಿ ದೊಡ್ಡ ಗುಳಿಗೆ ತಗೊಂಡು ಅದನ್ನು ಫ್ಲಾಟನ್ ಮಾಡ್ಕೊಳ್ಳಿ ನಾದ್ಬಿಟ್ಟು ಹಾಗೆ ಹಿಟ್ನಲ್ಲಿ ಅದ್ಬಿಟ್ಟು ವರ್ಕ್ ಏರಿಯಾದಲ್ಲಿ ಹಾಕಿ ಹಾಗೆ ರೋಲ್ ಮಾಡಿ ಇದನ್ನು ಒಂದು ಐದರಿ ಐದು ಇಂಚು ಫೈವ್ ಟು ಸಿಕ್ಸ್ ಇಂಚಸ್ ಮಾಡಿದ್ರೂ ಪರವಾಗಿಲ್ಲ ಡಿಸ್ಕ್ನ ಯಾಕಂದರೆ ನಾವು ಅದರ ಮೇಲೆ ಅದಕ್ಕೆ ತುಪ್ಪ ಹಾಕಿಬಿಟ್ಟು ಫೋಲ್ಡ್ ಮಾಡಬೇಕಲ್ವಾ ಪ್ಲೀಟ್ ಕೊಡಬೇಕಲ್ವಾ ಅದಕ್ಕೆ ಸೊ ರೋಲ್ ಮಾಡಿದ್ದೀವಲ್ಲ ಪರ್ಫೆಕ್ಟಾಗಿ ರೋಲ್ ಆಯಿತು ಈಗ ಅದಕ್ಕೆ ಇದು ಹಚ್ಚಿ ತುಪ್ಪ ಹಚ್ಚಿ ಆರು ಎಣ್ಣೆ ನೋಡಿ ನಾನು ತುಪ್ಪ ಹಚ್ಚಿದ್ದೀನಿ ಎಣ್ಣೆನಾದರೂ ಹಚ್ಬೋದು ನೋ ಪ್ರಾಬ್ಲಮ್ ಪೂರ್ತಿ ಹಚ್ಕೊಳ್ಳಿದ್ರು ಔಟು ಮತ್ತು ಒಂಚೂರು ಹಿಟ್ಟು ಸ್ಪ್ರಿಂಕಲ್ ಅದ್ರ ಮೇಲೆ ಇದು ಇದರದ್ದಾಗಿದ್ದರಿಂದ ನಾವು ವೆಜಿಟೇಬಲ್ ಹಾಕಿರೋದ್ರಿಂದ ನಮ್ಮದು ನಾರ್ಮಲಾಗಿ ನಾವು ಲಚ್ಚಾ ಪರಾಟ ಮಾಡಿದ್ರೆ ಚೆನ್ನಾಗಿ ಲೇಯರ್ ಬಿಡತ್ತಲ್ವ ಅಷ್ಟು ಚೆನ್ನಾಗೇನು ಬಿಡಲ್ಲ ಆದ್ರೂ ಚೆನ್ನಾಗಿ ಬಿಡುತ್ತೆ ಇವಾಗ ನಾನು ಹೇಗೆ ಫೋಲ್ಡ್ ಮಾಡಿದೀನೋ ಹಾಗೆ ಪ್ಲೀಟ್ ಮಾಡ್ಕೊಳ್ಳಿ ಮತ್ತು ಬೆರಳನ್ನು ಒಂದನ್ನು ಮಧ್ಯದಲ್ಲಿ ಹಾಕಿಬಿಟ್ಟು ನೋಡಿ ನಾನು ಹೇಗೆ ಜಾಯಿನ್ ಮಾಡಿದ್ದೀನೋ ಹಾಗೆ ಜಾಯಿನ್ ಮಾಡ್ಕೊಳ್ಳಿ ಅದನ್ನು ರೌಂಡ್ ಶೇಪಿಗೆ ತೊಗೊಂಬನ್ನಿ ಆಯ್ತಲ್ಲ ನೋಡಿ ಆ ಥರ ಮಾಡಿ ನೋಡಿ ಲೇಯರ್ಸ್ ನಿಮ್ಗೆ ಆಲ್ರೆಡಿನೇ ಕಾಣುತ್ತೆ ಹೌದಾ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಅಲ್ವಾ ಇವಾಗ ಹಿಟ್ಟಿನಲ್ಲಿ ಅದನ್ನು ಅದ್ಬಿಟ್ಟು ತೆಳ್ಳಗೆ ಲಟ್ಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ತೆಳಗೆ ಲಟ್ಸ್ಕೊಡಿ ಏನು ದಪ್ಪಗೆ ಲಟ್ಸ್ಬೇಕೋಗ್ಬೇಕಂತೇನಿಲ್ಲ ತುಂಬ ತೆಳ್ಳಗೆ ಲಟ್ಸ್ಕೊಂಡ್ಬಿಟ್ರೆ ಲೇಯರ್ಸ್ ಬಿಡೋಲ್ಲ ನೋಡಿ ಸಾಧಾರಣವಾಗಿ ಮೀಡಿಯಮ್ ಲಟ್ಸ್ಕೊಂಡ್ರೆ ಸಾಕು ನೋಡಿ ನಾನು ನೋಡಿ ಕಾಣುತ್ತಲ್ಲ ನಿಮಗೆ ಲೇಯರ್ಸು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ತವಾ ಆಗಿದೆ ಹಾಕ್ಕೊಳ್ಳಿ ಲಟ್ಸಿರೋದನ್ನು ಮೇಲುಗಳಿಂದ ಒಂಚೂರು ತುಪ್ಪ ಹಚ್ಕೊಳ್ಳಿ ಅಥವಾ ಎಣ್ಣೆ ಹಚ್ಕೊಳ್ಳಿ ಈಗ ಮೆತ್ತಿಗೆ ಅದನ್ನು ಫ್ಲಿಪ್ ಮಾಡಿ ನೋಡಿ ಕೆಳಗೆ ಸ್ವಲ್ಪ ಹೌದಾ ಅಲ್ವ ಅಂತ ಕುಕ್ ಕುಕ್ಕಾಗಿದೆ ಈಗ ಮೇಲ್ಗಡೆಯಿಂದ ಸ್ವಲ್ಪ ಹಚ್ಕೊಳ್ಳಿ ಎಣ್ಣೆನು ತುಪ್ಪನೋ ಬ್ರಷಿಂದ ಹಚ್ಕೊಂಡ್ರೆ ಸ್ವಲ್ಪ ಹಚ್ಕೊಂಡ್ರೆ ಸಾಕಾಗುತ್ತೆ ತುಂಬ ಹಚ್ಕೋಬೇಕು ತುಂಬ ಸಾಫ್ಟಾಗಿ ಒಳ್ಳೆ ತುಂಬಾ ಚೆನ್ನಾಗಾಗುತ್ತೆ ನಾನು ಎರಡು ಮೂರು ಸರ್ತಿ ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿ ಲೇಯರ್ಸ್ ಕಾಣುತ್ತೆ ನೋಡಿ ಹೌದಾ ಎಷ್ಟು ಚೆನ್ನಾಗಿ ರೌಂಡ್ 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 ಕಾಣ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಪ್ರೆಸರ್ನ ಯೂಸ್ ಮಾಡೋದು ಯಾಕೆ ಅಂತಂದರೆ ಚೆನ್ನಾಗಿ ಕುಕ್ಕಾಗಲಿ ಎಲ್ಲ ಕಡೆ ಅಂದ್ಬಿಟ್ಟು ಮತ್ತು ಲೇಯರ್ಸ್ ಕಾಣಲಿ ಅಂತ ಇವಾಗ ನೋಡಿ ಬ್ರೌನ್ ಡಾಟ್ಸ್ ಅಪಿಯರ್ ಆಯಿತು ನೋಡಿ ಇವಾಗ ಲೇಯರ್ಸ್ ಕಾಣುತ್ತೆ ನೋಡಿ ನಿಮ್ಗೆ ನೋಡಿ ಇವಾಗ ಆಯಿತು ಕುಕ್ ಆಯಿತು ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ ಇವಾಗ ತೋರಿಸ್ತೀನಿ ನೋಡಿ ಲೇಯರ್ಸ್ ನೋಡಿ ಹೇಗೆ ಬಂದಿದೆ ನೋಡಿ 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 ಇದ್ದೀರಲ್ಲ ತುಂಬ ಚೆನ್ನಾಗಿ ತುಂಬ ಸಾಫ್ಟ್ ಆಗುತ್ತೆ ರೀ ಫಸ್ಟ್ ಲಾಸ್ ಆಗುತ್ತೆ ತುಂಬಾ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿದ್ರಲ್ಲ ಹಾಂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಇನ್ನೂ ಕೆಲವು ರೆಸಿಪಿ ಲಿಂಕ್ಸ್ ಹಾಕಿರ್ತೀನಿ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ನಮಸ್ಕಾರ